ಇದು ಸಾವಿತ್ರಮ್ಮ ಅವರದು. ನನ್ನ ಸೊಸೆಗೆ ಚಿಕಿತ್ಸೆ ಮಾಡೋದು ನಿಧಾನ ಆಗ್ಬಾರ್ದು, ಅದಕ್ಕೆ ಇದನ್ ಕೊಡ್ತಾ ಇದ್ದೀನಮ್ಮ. ಸಾವಿತ್ರಿ ಅವರು ಬಳಿ ಇಟ್ಟಿದಾರ? ಅವ್ನ ಯಾರೋ ದುಡ್ಡು ಕಟ್ಟಕ್ ಬಂದಾಗ ನನ್ ಸೊಸೆಗೋಸ್ಕರ ಬೇರೆಯವ್ರು ಯಾರು ದುಡ್ಡು ಕಟ್ಟಬೇಕು ಅಂತ ನಾನೇ ಕಟ್ತೀನಿ ಅಂತ ಈ ಬಳೆಗಳನ್ನ ಕೊಟ್ರು ಸರ್. ಇವುಗಳನ್ನ ತಗೊಂಡು ನನ್ ಸೊಸೆನ್ ಕಾಪಾಡು ಅಂತ ಬೇಡ್ಕೋತಾ ಇದ್ದೀನಿ. ಆತರ ತಗೊಳ್ಬಾರ್ದು ಅಂತ ಎಷ್ಟು ಹೇಳಿದ್ರು ಸರಿ, ಅವ್ರು ನಮ್ಮ ಮಾತು ಕೇಳಿದೆ ಇದನ್ನೆಲ್ಲ ಇಲ್ಲೇ ಇಟ್ಟೋದ್ರು. ಮೊದಲು ನನ್ನ ಸೊಸೆಗೆ ಆಪರೇಷನ್ ಮಾಡಿ ಅಂತ ಕಣ್ಣೀರಿಟ್ಟು ಬೇಡ್ಕೊಂಡ್ರು ಸರ್. ಅವ್ರು ಫೋರ್ಸ್ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೆ ಸುಮ್ನೆ ಇಸ್ಕೊಂಡು ಇಟ್ಕೊಂಡಿದ್ದೀವಿ. ಅವ್ರು ಪಡ್ತಾ ಇದ್ದೀವಿ ಸಂಕಟ ನೋಡಕ್ಕಾಗದೆ ಆಪರೇಷನ್ ಸ್ಟಾರ್ಟ್ ಮಾಡಿದೀವಿ. ಸೊ ಅತ್ತೆ ನೋಡಿದೀನಿ, ಆದ್ರೆ ಈ ತರ ಸೊಸೆಗೋಸ್ಕರ ವಿಲವಿಲ ಅಂತ ಒದ್ದಾಡೋ ಅತ್ತೆನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಸರ್. ಅವರಲ್ಲಿ ನನ್ಗೆ ಒಂದು ಹೆತ್ತ ತಾಯಿ ಪ್ರೀತಿ ಕಾಣಿಸ್ತು. ನಿಜವಾಗ್ಲೂ ಅಂತ ಅತ್ತೆಗೆ ಕಾಲ್ಗೆ ನಮಸ್ಕಾರ ಮಾಡ್ಬೇಕು ಸರ್. ದುಡ್ಡು ಕಟ್ಟಿದ್ದೀನಿ, ಕೌಂಟರ್ ಹತ್ರ ನೀವು ಬಳೆಗಳು ಇಟ್ಟಿದ್ದೀರಂತಲ್ಲ, ತಗೊಳ್ಳಿ. ಮಗನ್ನ ನಿಜವಾಗ್ಲೂ ಅಮ್ಮಿಂದ ದೂರ ಮಾಡ್ತಾಳೆ ಅನ್ನೋ ಭಯದಲ್ಲಿ ಪ್ರತಿ ಸಣ್ಣ ವಿಷಯಕ್ಕೂ ನನ್ನ ಸೊಸೆನ ಅವಮಾನಿಸಿ ಅಸಹ್ಯವಾಗಿ ಮಾತಾಡಿ ದುಃಖ ಕೊಟ್ಬಿಟ್ಟೆ. ಮನೆಯಲ್ಲಿ ಲಕ್ಷ್ಮಿ ತರ ಓಡಾಡ್ತಾ ಇರ್ಬೇಕಾದ ಸೊಸೆಗೆ ಕಣ್ಣೀರ್ ಹಾಕ್ಸ್ಬಿಟ್ಟೆ. ತಾಯಿಯಾಗಿ ಮಗಳ ತರ ನೋಡ್ಕೊಳ್ಳೋದನ್ನ ಬಿಟ್ಟು ರಾಕ್ಷಸಿ ತರ ವರ್ತಿಸಿ ಮನಸ್ಸಿಗೆ ಗಾಯ ಮಾಡ್ಬಿಟ್ಟೆ. ಈ ಮನೆ ಸೊಸೆ ಆಗೋ ಯೋಗ್ಯತೆ ನಿಮ್ಗಿಲ್ಲ. ಇಷ್ಟಕ್ಕೂ ನನ್ನ ಮಗನ್ಗೆ ತಕ್ಕ ಹೆಂಡತಿನೇ ಅಲ್ಲ. ಊಟ ಮಾಡದೆ ಎದ್ದು ಹೋದಾಗ ಹಸಿವಿನಿಂದ ಒತ್ತಾಡ್ಲಿ ಅಂದೆ. ಶೇ, ಐ ಡೋಂಟ್ ವಾಂಟ್ ದಿಸ್ ಫುಡ್. ನಂದು ಆ ಹಸಿವೆ ಅವಳನ್ನ ಕರ್ಕೊಂಡು ಬರುತ್ತೆ, ಇದೇ ಊಟನ ಮಾಡೋ ಹಾಗೆ ಮಾಡುತ್ತೆ. ನನಗೆ ಕೋಪ ಬಂದಾಗೆಲ್ಲ ಮನೆಯಿಂದ ಆಚೆ ಹೋಗು, ನನ್ನ ಮನೆಯಿಂದ ಆಚೆ ಹೋಗು ಅಂತ ಅವಮಾನಿಸಿ ಮಾತಾಡಿದ್ದೀನಿ. ಅಷ್ಟೇ ಅಲ್ಲದೆ ಪೊಲೀಸ್ ಸ್ಟೇಷನ್ ಇಂದ ನಿಮ್ಮನ್ನ ಬಿಡಿಸಿ ಕರ್ಕೊಂಡು ಬಂದ ಸಮಯದಲ್ಲೂ ಕೂಡ ಅರ್ಥ ಮಾಡ್ಕೊಳ್ಳದೆ ಕತ್ತೆ ಹಿಡಿದು ಆಚೆ ತಳ್ಳಿದ್ದೀನಿ. ನಡಿ ಆಚೆಗೆ. ದರಿದ್ರ ಜಾತಕದವಳು ದುರಾದೃಷ್ಟವಂತೆ ಅಂತ ಎಲ್ರು ಅವಮಾನ ಮಾಡಿ ಮಾತಾಡ್ತಾ ಇದ್ರೆ
ಹೋಗ್ತಿದ್ದ ಅವಳ ಧೈರ್ಯ ತುಂಬಿ ಸಮಾಧಾನ ಮಾಡಬೇಕಾಗಿರೋ ನಾನೇ. ನಾನು ಕೂಡ ಎಲ್ಲರ ಹಾಗೆ ಕೀಳು ಮಟ್ಟಕ್ಕೆ ಹೋಗಿ ಸಂಸ್ಕಾರ ಇಲ್ಲದೆ ಮಾತಾಡಿದ್ದೀನಿ. ಇವಳೊಬ್ಳು ದರಿದ್ರ ಜಾತಕದವಳು. ಒಂದು ಹೆಣ್ಣಿಗೆ ಮಾತಾಡಿದ್ರೆ ಎಷ್ಟು ನೋವು ಅನುಭವಿಸ್ತಾಳೋ ಅಂತ ಒಂದು ಹೆಣ್ಣಾಗಿ ನಾನೇ ಅರ್ಥ ಮಾಡ್ಕೊಳ್ಳಿಲ್ಲ. ಇಷ್ಟಕ್ಕೂ ನಿನ್ನಂತ ಹುಡುಗಿನ, ನಿನ್ನಂತ ಸೊಸೆನ ಎಲ್ಲೂ ಎಲ್ಲೂ ಯಾವತ್ತೂ ನೋಡ್ಲೇ ಇಲ್ಲ. ವಿಷಯನ ಅರ್ಥ ಮಾಡ್ಕೊಳ್ದೆ ಕೆಟ್ಟದಾಗಿ ನಡ್ಕೊಂಡಿದ್ದೀನಿ. ನನ್ನ ಮಗನ ಜೀವನದಿಂದ, ಈ ಮನೆಯಿಂದ ಈ ಕ್ಷಣನೇ ಆಚೆ ಹೋಗೋ. ಎಲ್ಲದಕ್ಕಿಂತ ಕ್ಷಮಿಸದೆ ಇರೋ ಪಾಪ ಅಂದ್ರೆ ಸೀತಾರಾಮನಂತ ಗಂಡ ಹೆಂಡತಿನ ದೂರ ಇರೋ ಹಾಗೆ ಮಾಡ್ಬಿಟ್ಟೆ. ಅವನನ್ನ ಗಂಡ ಅಂತಾನೆ ಅನ್ಕೊಂಡಿಲ್ಲ. ಮತ್ತೆ ಯಾವ ಅರ್ಹತೆ ಇದೆ ಅಂತ, ಇಬ್ರು ಒಂದೇ ರೂಮಲ್ಲಿ ಇರ್ತೀರಾ? ಸೊಸೆಗೆ ಬುದ್ಧಿ ಹೇಳಿ ಸಂಸಾರನ ಸರಿ ಮಾಡೋದ್ ಬಿಟ್ಟು ನನ್ ಕೈಯಾರೆ ನಾನೇ ಹಾಳು ಮಾಡಿಬಿಟ್ಟೆ. ಮಗನ ಜೊತೆ ಸಂಸಾರ ಮಾಡೋದಕ್ ಬಿಡಲ್ಲ, ನನ್ ಮಗನ ಜೀವನದಿಂದ ದೂರ ಕಳಿಸ್ತೀನಿ ಅಂತ ಮೂರ್ಖತನದಲ್ಲಿ ಮಾತಾಡಿದ್ದೀನಿ. ಮೂವತ್ತು ವರ್ಷ ಸಂಸಾರ ಮಾಡಿದವಳು ಒಂದು ಹೆಣ್ಣುಡುಗೆ ಸಂಸಾರನ ಅರ್ಥ ಮಾಡ್ಕೊಳ್ಳಿಲ್ಲ. ವರ್ಷ ತುಂಬೋದ್ರೊಳಗೆ ಸಂಸಾರ ಮುರಿದು ಹೋದ್ರೆ ಆ ಹುಡುಗಿ ಮನಸ್ಸು ಎಷ್ಟು ನೋವು ಪಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಅಷ್ಟೇ ಅಲ್ಲದೆ ತನ್ನ ಸಂಸಾರನ ತಾನೇ ಸರಿ ಮಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರೆ ನನ್ನ ಮಗನ್ನ ಸೆರಗಲ್ಲಿ ಗಂಟು ಹಾಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ಅಂತ ಎಲ್ರ ಮುಂದೆ ಕೀಳಾಗಿ ಮಾತಾಡಿದ್ದೀನಿ. ಇವಳು ನನ್ನ ಮಗನ ನನ್ನಿಂದ ದೂರ ಮಾಡಿದಾಗ್ಲ, ಇಲ್ಲ ಅವಳು ಹಿಂದೆ ಕರ್ಕೊಂಡು ಹೋದಾಗ ಇಂಥ ವಿಷಯಗಳ ಬಗ್ಗೆ ನಡೆ ಮನೆಯಲ್ಲಿ ಪಂಚಾಯಿತಿ ಇಟ್ರೆ ಒಂದು ಹೆಣ್ಣು ಮಗಳು ಎಷ್ಟು ಸಂಕಟ ಪಡ್ತಾಳೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ದೆ ಹೋದೆ. ಚಿಕ್ಕ ವಯಸ್ಸಲ್ಲಿ ನನ್ನ ಕೈಯಿಂದ ಬೆಳೆಸಿದ್ದ ಬಂಗಾರದಂತ ನನ್ನ ಸೊಸೆ ಮೇಲೆ ಇದೇ ಕೈಯಿಂದ ಕೈ ಮಾಡಿಬಿಟ್ಟಲ್ರಿ. ಅಷ್ಟೇ ಅಲ್ಲ, ಪ್ರೀತಿಯಿಂದ ನೋಡ್ಕೋಬೇಕಾಗಿರೋ ಗಂಡ ಅವಳ ಮೇಲೆ ಕೈ ಮಾಡೋದಕ್ ಕೂಡ ನಾನೇ ಕಾರಣ ಆದೆ. ಒಂದ ಎರಡ ಮೂರು ವಿಷಯಗಳಿಗೆ ನನ್ನ ಸೊಸೆಗೆ ನೋವು ಕೊಟ್ಟಿದ್ದೀನಿ. ನನ್ ಮಾತಾಡಿರೋ ಮಾತಿಗೆ, ನಡ್ಕೊಂಡಿರೋ ರೀತಿಗೆ ಬೇರೆ ಯಾರಾದ್ರೂ ಆಗಿದ್ರೆ ಯಾವತ್ತೋ ಹೊರಟೋಗಿರೋರು. ಆದ್ರೆ ಬೈದ್ರು, ಹೊಡೆದ್ರು, ದ್ವೇಷಿಸಿದ್ರು, ಅಸಹ್ಯ ಪಟ್ರು, ಛೀ ತೂ ಅಂತ ಏನೇ ಹೇಳಿದ್ರು ಎಲ್ಲನೂ ಸಹಿಸಿಕೊಂಡು ಇಲ್ಲೇ ಇದ್ದಾಳೆ. ಅವಾಗ್ಲೂ ನನಗೆ ಅರ್ಥ ಆಗ್ಲಿಲ್ಲ, ತನ್ನ ಸಂಸಾರಕ್ಕೋಸ್ಕರ ತನ್ನ
ಸೊಸೆ ಒದ್ದಾಡ್ತಿದ್ದಾಳೆ ಅಂತ, ಮನೇನ ತನ್ನ ಮನೆ ಅಂತ ಬದುಕ್ತಿದ್ದಾಳೆ ಅಂತ. ಅರ್ಥ ಮಾಡ್ಕೊಂಡು ತಿಳ್ಕೊಳ್ಳೋಷ್ಟರಲ್ಲಿ ಪರಿಸ್ಥಿತಿ ಇಲ್ಲಿವರೆಗೂ ಬಂದ್ಬಿಟ್ಟಿದೆ. ಮತ್ತೆ ಪ್ರತಿ ಕ್ಷಣ ನನ್ನ ಸೊಸೆ ಸಂತ ಪಡೋದಕ್ಕೆ ಕಾರಣ ಆಗಿರೋ ನಾನು ನಿಮ್ ಮುಂದೆ ಹೇಗ್ ತಲೆ ಎತ್ಕೊಂಡಿರಕ್ಕಾಗುತ್ತೆ ಹೇಳ್ರಿ? ಅಕಸ್ಮಾತ್ ನನ್ ಸೊಸೆಗೆ ಏನಾದ್ರೂ ಆದ್ರೆ ಅದಕ್ಕೆ ಕಾರಣ ನಾನೇ ಅನ್ನೋ ನೋವು ನನಗೆ ಪ್ರತಿ ಕ್ಷಣ ಕೊಲ್ಲೋದಿಲ್ವಾ ಹೇಳ್ರಿ? ನನ್ ಸೊಸೆನ ಹತ್ರ ಹೋಗಿ ನೋಡ್ಬೇಕು, ತಪ್ಪು ಮಾಡ್ಬಿಟ್ಟೆ, ನನ್ನ ಕ್ಷಮಿಸಮ್ಮ ಅಂತ ಹಣೆಗ್ ಮುದ್ದಿಡ್ಬೇಕು ಅಂತ ಅನ್ನಿಸ್ತಾ ಇದ್ದೀನಿ. ಅವಳಿಗೆ ಪ್ರಜ್ಞೆ ಇಲ್ಲ ಅಂದ್ರು ಸರಿ, ಹತ್ರ ಹೋಗೋದಕ್ಕೆ ಧೈರ್ಯ ಸಾಲ್ತಾ ಇಲ್ಲ ರೀ. ಪಶ್ಚಾತ್ತಾಪ ಪಟ್ಕೊಂಡು ಜೀವನ ಪೂರ್ತಿ ಬದುಕೋದಕ್ಕೆ ನನ್ನಿಂದ ಆಗಲ್ಲ ರೀ. ಹೀಗೆ ಸಂತ ಪಡೋದಕ್ಕಿಂತ ಏನಾದ್ರೂ ಮಾಡಿಕೊಂಡು. ಅಮ್ಮ ಇಲ್ಲಮ್ಮ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ಅಮ್ಮ. ನಂದಿನಿ ಅವ್ರಿಗೆ ನೀವಂದ್ರೆ ತುಂಬಾ ಇಷ್ಟ ಅಮ್ಮ. ಯಾವಾಗ ಅವ್ರನ್ನ ಅರ್ಥ ಮಾಡ್ಕೊಳ್ತಿರೋ ಅಂತ ಅವ್ರು ಪ್ರತಿ ಕ್ಷಣ ಕಾಯ್ತಾ ಇದ್ರಮ್ಮ. ನಿಮ್ಮ ಮಾತುಗಳು ಖಂಡಿತವಾಗ್ಲೂ ಅವ್ರು ಕೇಳಿಸೇ ಇರುತ್ತೆ. ನಿಮ್ಮ ಪ್ರೀತಿ ಖಂಡಿತವಾಗ್ಲೂ ಅವ್ರನ್ನ ಆದಷ್ಟು ಬೇಗ ಹುಷಾರ್ ಮಾಡುತ್ತಮ್ಮ. ನಾವೆಲ್ಲರೂ ಒಂದಾಗಿ ಸೇರಿ ಸಂತೋಷವಾಗಿರ್ಬೇಕು ಅನ್ನೋದು ಎಷ್ಟೋ ದಿನಗಳ ಕನ್ಸಮ್ಮ. ಆ ಕನ್ಸು ನನ್ಸಾಗ್ತಿರುವಾಗ ಅವ್ರು ಬದುಕ್ ಬರದೆ ಹೇಗಿರ್ತಾರಮ್ಮ? ಇನ್ನು ಪ್ರೀತಿನ ಪಡೆಯೋದಕ್ಕಾದ್ರೂ ಅವರು ಖಂಡಿತವಾಗ್ಲೂ ಬದುಕ್ ಬರ್ತಾರಮ್ಮ. ಇನ್ಯಾವತ್ತೂ ಹೀಗೆಲ್ಲ ಮಾತಾಡ್ಬೇಡಿ ಅಮ್ಮ. ಅಮ್ಮ ಅಳ್ಬೇಡಿ ಅಮ್ಮ, ನಂದಿನಿಯವ್ರಿಗೆ ಏನು ಆಗೋದಿಲ್ಲಮ್ಮ, ನೀವು ನೊಂದ್ಕೋಬೇಡಿ ಅಮ್ಮ. ಸರ್ ಸ್ವಲ್ಪ ಅಲ್ಲಿ ನೋಡಿ, ಕಾನ್ಸ್ಟೇಬಲ್ಸ್. ಓ ಸರ್, ತಾತ ನೋಟು ಮೊಮ್ಮಗ ಅತ್ತಂಗೆ ಫುಲ್ ಪ್ಲಾನ್ ಮಾಡಿದ್ ನೀವೇ, ಆದ್ರೂ ಸರಿ ಎಲ್ಲ ಕಾಳಿ ಮೇಲೆ ಹೋಗುತ್ತೆ ಅಂತ ಫುಲ್ ಸಂಭ್ರಮದಲ್ಲಿದ್ರಿ, ಆದ್ರೆ ಅಲ್ಲಿ ತಿರುಗಿ ಇಲ್ಲಿ ತಿರುಗಿ ಕತ್ತಿ ನಿಮ್ ಕಡೆಗೆ ತಿರುಗಿದೆ ಸರ್. ಪೊಲೀಸು ನಿಮ್ ಕಡೆಗೆ ಹುಡ್ಕೊಂಡ್ ಬರ್ತಾವ್ರೆ ಸರ್. ಸರ್ ನೀವು ಸಿಕ್ಕಾಕೊಳ್ಳೋದು ಒಂದು ಬಿಟ್ರೆ ಬೇರೆ ಯಾವ ಚಾನ್ಸು ಇಲ್ಲ ಸರ್, ಹೋಗಿ ಬಚ್ಚಿಕೊಂಬಿಡಿ ಸರ್. ಮೊದ್ಲೇ ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀನಿ, ಇನ್ನೂ ಟೆನ್ಷನ್ ಮಾಡಿಸಿ ಸಾಯಿಸ್ಬೇಡ. ಎಕ್ಸ್ಕ್ಯೂಸ್ ಮೀ ಹೇಳಿ ಸರ್. ಇಲ್ಲಿ ನಂದಿನಿ ಅನ್ನೋ ಪೇಷಂಟ್ ನ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ, ಎಲ್ಲಿದ್ದಾರೆ ಅಂತ ಗೊತ್ತಾ? ಯಾಕೆ ಸರ್? ರಾಮರಾವ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಎನ್ಕ್ವೈರಿಗೆ ಬಂದಿದ್ದೀನಿ. ನಂದಿನಿ ಅವ್ರು ನನ್ನ ಹೆಂಡತಿ ಆಗ್ಬೇಕು ಸರ್. ಮರ್ಡರ್ ಅಟೆಂಪ್ಟ್ ಮಾಡಿರೋದು ಕಾಳಿಯಿಂದ ಗೊತ್ತಾಗಿದೆ.
ಕಾಳಿ ಜೊತೆಗೆ ಬೇರೆಯವ್ರ ಇನ್ವಾಲ್ವ್ಮೆಂಟ್ ಇದೆ ಅಂತ ನನ್ನ ಎನ್ಕ್ವೈರಿ ಗೊತ್ತಾಗಿದೆ. ನಿಮ್ಮ ಹೆಸರು ಆಚೆ ಬಂದ್ಬಿಡುತ್ತೆ ಸರ್. ಬೇರೆ ಇನ್ಯಾರ ಮೇಲಾರ ಡೌಟ್ ಇದೆಯಾ? ಡೌಟ್ ಅಂದ ತಕ್ಷಣ ಒಂದ್ ಸೆಕೆಂಡ್ ಗ್ಯಾಪ್ ಕೊಡದೆ ನಿಮ್ ಕಡೆಗೆ ನೋಡ್ತಿದಾರೆ. ನಿಮ್ ಕತೆ ಮುಗ್ದಂಗೆ ಸರ್, ಎಣ್ಣೆ ಹೊಡೆದೊಂದು ಸ್ಟಡಿ ಆಗಿ ನಿಂತ್ಕೊಂಡು ನೀರ್ ಕುಡ್ದೋದು ದೂರ ಆಡ್ಕೊಂಡು ಬಿದ್ದಂಗೆ ನಿಮ್ ಪಕ್ಕ ನಿಂತ್ಕೊಂಡು ನಾನು ಸಿಗಾಕೊಂಡ್ಬಿಡ್ತೀನಿ ಅಂತ ಭಯ ಆಗ್ತಿದೆ ಸರ್. ಹೇಳಿ, ಬೇರೆ ಇನ್ಯಾರ ಮೇಲಾರ ಡೌಟ್ ಇದೆಯಾ? ಇಲ್ಲ ಸರ್. ಓಕೆ, ಬೇರೆ ಇನ್ಯಾರ ಮೇಲಾದ್ರೂ ಡೌಟ್ ಇದ್ರೆ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಿ. ಇಷ್ಟಲ್ಲೇ ನಾವು ಎನ್ಕ್ವೈರಿ ಮಾಡಿ ಯಾರು ಅನ್ನೋದನ್ನ ತಿಳ್ಕೊತೀನಿ. ಆಯ್ತು ಸರ್. ಓಕೆ. ಯಾರಿವನು ಇಷ್ಟೊತ್ತು ಮಾತಾಡೋದನ್ನ ಗಮನಿಸ್ತಿದ್ದಾನೆ? ನನ್ನ ಫ್ರೆಂಡು ಸರ್. ಇಟ್ಸ್ ಓಕೆ. ಸರ್, ಸ್ವಲ್ಪ ಹೊತ್ತು ನಿಮ್ ಗುಂಡಿಗೆ ಬಾಯಿಗೆ ಬಂದಂಗಿತ್ತಲ್ಲ ಸರ್. ಆ ಬಾಲರಾಜ ನಿಮ್ಮ ಹೆಸರು ಹೇಳದೆ ಇದ್ದಿದ್ದು ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನಿಮ್ ಕತೆ ಶ್ರೀಮತ್ ರಮಣ ಗೋವಿಂದ. ಟೆನ್ಷನ್ ಇರ್ಬೇಕಾದ್ರೆ ಜೋಕ್ ಮಾಡಿದ್ರೆ ಸಾಯಿಸ್ಬಿಡ್ತೀನಿ. ನಾನು ಹೊಡೆಯದ್ ಬಿಟ್ರೆ ಇವ್ನಿಗೆ ಏನು ಗೊತ್ತಿಲ್ಲ. ಇನ್ನು ಏನಾಗಿದೆ ರಾಜಾ, ನನಗೆ ಜೋಕು ನಿನಗೆ ಹಾಟ್ ಸ್ಟ್ರೋಕು. ಐ ಆಮ್ ವೇಟಿಂಗ್. ಏನಕ್ಕೆ ಫೋನ್ ಮಾಡಿದೆ? ಆ ಬಾಲರಾಜ್ ಅವರನ್ನ ಕೊಡ್ತಿಡಿದ ಅಂತ ಡೌಟ್ ಆಗ್ತಾ ಇದೆ. ಟೆನ್ಷನ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ. ಹೌದಾ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ವಾ? ಸರಿ, ಒಂದ್ ಕೆಲಸ ಮಾಡು, ನೀವು ಹಾಸ್ಪಿಟಲ್ ಬಂದ್ಬಿಡು, ಇಬ್ರು ಕುತ್ಕೊಂಡು ಡಿಸ್ಕಸ್ ಮಾಡೋಣ. ಅದೇ ಕರೆಕ್ಟ್ ಆಗಿ ಗುರ್ತು ಹಿಡಿದ್ನೋ ಇಲ್ವೋ ಅಂತ ಆ ಬಾಲರಾಜ್ ಕೇಳಿ ಕನ್ಫರ್ಮ್ ಮಾಡ್ಕೋಣ. ಹಂಗ್ ಮಾತಾಡ್ದಿರಾ? ಇನ್ನೇನ್ ಹೇಳಿ ನಾನು, ಆಗ್ಲೇ ಗುರ್ತು ಹಿಡಿದಿದ್ದಾನೆ. ಪೊಲೀಸ್ ಕೂಡ ನಿನ್ನ ಹುಡುಕ್ತಾ ಇದ್ದಾರೆ. ಅಷ್ಟಕ್ಕೂ ನೀನು ಹೇಳಿದ್ದೇನು ಮಾಡಿದ್ದೇನು? ಆ ಬಾಲರಾಜನ್ ಸಾಯಿಸು ಅಂದ್ರೆ ನಂದಿನಿ ಚುಚ್ಚ್ಬಿಟ್ಟಿಯಲ್ಲ. ನಿನ್ನ ಪ್ಲಾನ್ ಎಲ್ಲ ತಲೆ ಕೆಳಗಾಗೋಯ್ತು. ಹುಡುಗಿ ಬಂದು ಸರ್, ನಾ ಏನ್ ಮಾಡಕ್ಕಾಗುತ್ತೆ? ಆ ಟೈಮಿಂಗು ನಮ್ಗೀಗ ಬ್ಯಾಡ್ ಟೈಮ್ ಆಗಿದೆ. ನೀನೀಗ ಪೊಲೀಸರಿಗೆ ಸಿಕ್ಕಾಕೊಂಡೆ ಅಂತ ಅನ್ಕೋ, ನೀನ್ ಹಿಂದೆ ಇರೋದು ನಾನೇ ಅಂತ ಗೊತ್ತಾಗ್ಬಿಡುತ್ತೆ. ಆಗ ಬಾಲರಾಜು ನಮ್ಮಿಬ್ಬರನ್ನ ಊರೆಲ್ಲ ಅಟ್ಟಾಡ್ಸ್ಕೊಂಬಂದು ಸಾಯಿಸ್ತಾನೆ. ಏನ್ ಮಾಡುವಂತೀರ ಸರ್? ನೀ ಇಲ್ಲಿಂದ ಎಲ್ಲಾದ್ರೂ ಓಡೋಗ್ಬಿಡು. ಅದ್ ಹಂಗಲ್ಲ ಸರ್. ಏನು, ಓಡೋಗ್ಬಿಟ್ರೆ ಮರ್ಯಾದೆ ಕಡಿಮೆ ಆಗತ್ತಾ? ಪ್ರೆಸ್ಟೀಜ್ ಅಲ್ಲ ಸರ್, ದುಡ್ಡಿಲ್ಲ. ಕೊಡ್ರೋ ಮದುವೆಗೆ ಬಾರಿಸದೇ ಇದ್ರೆ ಆಗತ್ತಾ? ಏನ್ ಮಾಡ್ಬೇಕು, ಅರೇಂಜ್ ಮಾಡಿ ಸಾಯ್ತೀನಿ. ಫಸ್ಟ್ ಓಡೋಗು. ಆಯ್ತು ಸರ್. ಇನ್ನೊಂದು ಮುಖ್ಯವಾದ ವಿಷಯ, ಹೀಗೆ ಪದೇ ಪದೇ ಗರ್ಲ್ ಫ್ರೆಂಡ್ ಫೋನ್ ಮಾಡೋ ಹಾಗೆ ಮಾಡ್ಬೇಡ. ನಾನ್ ಸಿಕ್ಕಾಕೊಳ್ತೀನಿ. ಸರಿ ಸರ್. ಸಾಲ ಮಾಡಿದವನು ತಪ್ಪು ಮಾಡಿದವನು ತಪ್ಪಿಸ್ಕೊಳ್ಳೋ ತುಂಬಾ ಕಷ್ಟ ಸರ್. ಎಲ್ಲಿ ಹೋದ್ರು ಎಷ್ಟು ದೂರ ಹೋದ್ರು ಸರಿ ಯಾವತ್ತೇ ಸಿಗಾಕೊಳ್ಳಬೇಕು ಸರ್. ಅಯ್ಯೋ
ರಾವ್. ಅಣ್ಣ ಏನಿದು,